ಹಾಯ್ ಹಲೋ ನಮಸ್ತೆ, ನಾನು ಗಜಾನಂದ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ಕೆಟಲ್ಲಿ ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಬರುತ್ತೆ, ಏನಾದ್ರು ಬೆಳಗ್ಗೆ ಆರ್ಡರ್ ಮಾಡಿದ್ರೆ ಸಾಯಂಕಾಲ ಬರುತ್ತೆ, 6 ಓವರಲ್ಲಿ ಡೆಲಿವರಿ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರೋದೆ. ಬಟ್ ಬಿಗ್ ಬಾಸ್ಕೆಟಲ್ಲಿ ಇವಾಗ BB Now ಅಂತೇಳಿ ಹೊಸ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಮತ್ತು ನಾವು ಕೂಡ ಯಾವ ರೀತಿ ಆರ್ಡರ್ ಮಾಡೋದು, ಎಷ್ಟು ಅವರಲ್ಲಿ ಬರುತ್ತೆ, ನಾನು ಕೂಡ ಆರ್ಡರ್ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ತಿಳಿಸ್ತಾನೆ. ಇವನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ನೇ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಕೂಡ ಬಿಗ್ ಬಾಸ್ಕೆಟಲ್ಲಿ ಗ್ರಾಸರಿಸ್ನ ಆರ್ಡರ್ ಮಾಡಬೇಕು ಅಂದರೆ ಬಿಗ್ ಬಾಸ್ಕೆಟ್ ಅಪ್ಲಿಕೇಶನ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ್ಯಪ್ ಸ್ಟೋರ್ ಆಗಿರ್ಬೋದು, ಅದೇ ರೀತಿ ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು, ಅದರಲ್ಲಿ ಹೋಗ್ಬಿಟ್ಟು ನೀವು ಕೂಡ ಡೌನ್ಲೋಡ್ನ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಫೋನ್ ನಂಬರು ಹಾಕ್ಬೇಕಾಗುತ್ತೆ, ಅದಕ್ಕೊಂದು OTP ಬರುತ್ತೆ, ಆ OTPನ ಹಾಕ್ಬೇಕಾಗುತ್ತೆ. OTP ಹಾಕಿದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ, ಇದು ಟಾಟಾ ಅವ್ರ ಕಡೆಯಿಂದ ಇರೋದು, ನಿಮಗೂ ಗೊತ್ತಿರೋದೆ. ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬಿಗ್ ಬಾಸ್ಕೆಟ್ ಅಂತೇಳಿ ಮುಂಚೆ ಇದು ಇತ್ತು, ಅಂದರೆ 6 ಅವರ್ಸಲ್ಲಿ ನಿಮಗೆ ಡೆಲಿವರಿನ ಮಾಡ್ತೀನಿ ಅಂತ ಇತ್ತು. ಇವಾಗ ಹೊಸ ಅಪ್ಡೇಟ್ ಏನಪ್ಪ ಬಂದಿದೆ ಅಂದರೆ BB Now ಅಂತೇಳಿ 15 ಟು 15 ಮಿನಿಟ್ಸ್ ಟು 30 ಮಿನಿಟ್ಸಲ್ಲಿ ನಿಮಗೆ ಡೆಲಿವರಿನ ಮಾಡ್ತಾರೆ ಅಂತೇಳಿ ಕೊಟ್ಟಿದ್ದಾರೆ, ನೀವು ಕೂಡ ಇಲ್ಲಿ ನೋಡ್ಬೋದು. ನಾನು 15 ಟು 30 ಮಿನಿಟ್ಸಲ್ಲಿ ಯಾವ ರೀತಿ ಆರ್ಡರ್ ಮಾಡೋದು ಅಂತೇಳಿ ನಾನು ಇವಾಗ ತಿಳಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು 300 ಪ್ರಾಡಕ್ಟ್ಸ್ ಎಲ್ಲ ಏನು ಇದೆ ಇಲ್ಲಿ, ನೀವು ಕೂಡ ನೋಡ್ತಾ ಇರ್ಬೋದು. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಕೂಡ ಆರ್ಡರ್ನ ಮಾಡ್ಬೋದು. 15 ಟು 30 ಮಿನಿಟ್ಸಲ್ಲಿ ನಿಮ್ಮ ಲೊಕೇಶನ್ಗೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಮುಂಚೆ ಆದರೆ ಏನಾಗ್ತಾ ಇತ್ತು, ನೀವು ಬೆಳಗ್ಗೆ ಆರ್ಡರ್ ಮಾಡಬೇಕು ಸಾಯಂಕಾಲ ಬರ್ತಾ ಇತ್ತು, ಇಲ್ಲಾಂದರೆ ಇವತ್ತು ಆರ್ಡರ್ ಮಾಡಿದೆ ನಾಳೆ ಬರ್ತಾ ಇತ್ತು, ಆ ರೀತಿ ಫೆಸಿಲಿಟೀಸ್ ಇತ್ತು ಬಿಗ್ ಬಾಸ್ಕೆಟಲ್ಲಿ. ಇವಾಗ ಆ ರೀತಿ ಇಲ್ಲ, 15 ಮಿನಿಟ್ಸ್ ಟು 30 ಮಿನಿಟ್ಸಲ್ಲಿ ನಿಮ್ಮ ಬಾಗಿಲಿಗೆ ಡೆಲಿವರಿನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಯಾವ ರೀತಿ ಡೆಲಿವರಿ ಮಾಡೋದು ಅಂತೇಳಿ ನಾನು ಕೂಡ ಇವಾಗ ನೋಡೋಣ. ಇವಾಗ ಫಸ್ಟ್ ನೀವು ನೋಡೋದಾದರೆ ಕೆಟಗರಿ ಇದೆ, ಕೆಟಗರಿನೂ ಕೂಡ ನೀವು ಕೂಡ ಸೆಲೆಕ್ಟ್ನ ಮಾಡ್ಕೋಬೋದು. ಕೆಟಗರಿನ ನಾನು ಕೂಡ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಫ್ರೂಟ್ಸು, ವೆಜಿಟೇಬಲ್ಸು, ಆಯಿಲು, ಏನು ಬೇಕೋ ನೀವು ಅದನ್ನೆಲ್ಲನೂ ಕೂಡ ಆರ್ಡರ್ನ ಮಾಡ್ಕೋಬೋದು. ನಾನು ಸ್ನ್ಯಾಕ್ಸ್ನ ಆರ್ಡರ್ ಮಾಡ್ಕೋಬೇಕು ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೋಸ್ಕರ ಎಷ್ಟೊತ್ತಾಗುತ್ತೆ ಅಂದರೆ ಅರ್ಧ ಗಂಟೆ ಆಗುತ್ತಾ, 1 ಅವರ್ ಆಗುತ್ತಾ ಅಂತೇಳಿ ನೋಡೋಣ. ಇವಾಗ ನಾನು ಕೂಡ ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಕ್ರೀಮ್ ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಯಾವ್ದು ಬೇಕೋ ಅದನ್ನ ನೀವು ಕೂಡ ಆರ್ಡರ್ನ ಮಾಡ್ಕೋಬೋದು. ಇವಾಗ ನೀವು ಕೂಡ ಯಾವ ರೀತಿ ಆರ್ಡರ್ ಮಾಡೋದು ಅಂದರೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ನೀವು ಕೂಡ ಸರ್ಚ್ನ ಮಾಡ್ಬೋದು. ನಾನು ಬಿಂಗೋನ ಒಂದು ಆರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಈ ಆ್ಯಡ್ ಅಂತಿದ್ದಾರೆ, ಅದ್ರ ಮೇಲೆ ನೀವು ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಮತ್ತೆ ಕೆಟಗರಿಗೆ ಬರಬೇಕಾಗುತ್ತೆ. ಕೆಟಗರಿಗೆ ಬಂದು ನಿಮ್ಮ ಬಿಸ್ಕಿಟ್ ಬೇಕಾ, ಏನು ಬೇಕು ಅಂತೇಳಿ ನೀವು ಕೂಡ ಇಲ್ಲಿ ಆರ್ಡ್ರನ್ನ ಮಾಡ್ಕೋಬೋದು. ನಾನಿವಾಗ ಇನ್ನೊಂದು ಆರ್ಡ್ರನ್ನ ಸ್ನ್ಯಾಕ್ಸು, ಚಾಕ್ಲೇಟು, ಬಿಸ್ಕೆಟ್ಸ್ ಆ್ಯಂಡ್ ಕುಕ್ಕೀಸು ಇಲ್ಲೆಲ್ಲನೂ ಇದೆ, ನಿಮಗೆ ಯಾವುದು ಬೇಕೋ ಅದನ್ನು ನೀವು ಕೂಡ ಆರ್ಡ್ರನ್ನ ಮಾಡ್ಕೋಬೋದು. ಎಲ್ಲ ಅಪ್ಲಿಕೇಶನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ನೀವು ಕೂಡ ಆರ್ಡ್ರನ್ನ ಮಾಡ್ಕೋಬೋದು. ಇಲ್ಲಿ ಗ್ರಾಮ್ಸ್ ಎಲ್ಲ ಇರುತ್ತೆ, ನೀವು ಕೂಡ ನೋಡ್ಬಿಟ್ಟು ಆರ್ಡ್ರನ್ನ ಮಾಡ್ಕೋಬೋದು. ನಾನು ಯಾವುದೋ ಒಂದು ಆರ್ಡ್ರನ್ನ ಮಾಡ್ತೀನಿ ಈಗ, ನಾನು ಕೂಡ ಇಲ್ಲೇ ಓರಿಯೋನ ಆರ್ಡರ್ ಮಾಡ್ತಾ ಇದ್ದೀನಿ. ಇವಾಗ ಈ 2 ಪ್ರಾಡಕ್ಟ್ನ ನಾನು ಕೂಡ ಆರ್ಡರ್ನ ಮಾಡಿದ್ದೀನಿ. ಅದೆಲ್ಲಿ ಇರುತ್ತೆ ಅಂದರೆ ನಿಮಗೆ ನೀವು ಕೂಡ ನೋಡೋ ಹಾಗೆ ಬಾಸ್ಕೆಟ್ ಅಂತಿದೆ ನೋಡಿ, ಅದ್ರ ಮೇಲೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಒಂದು 18 ರೂಪಾಯಿ 50 ಪೈಸೆ ಆಗಿರ್ಬೋದು, ಅದೇ ರೀತಿ 27 ರೂಪಾಯಿ, ಅದು 20 ರೂಪಾಯಿ ಇರೋದು ಕಡಿಮೆ ಆಗಿದೆ, 30 ರೂಪಾಯಿ ಇರೋದು ನನಗೆ ಕಡಿಮೆ ಆಗಿದೆ, ಟೋಟಲಾಗಿ ಬಂದ್ಬಿಟ್ಟು 46 ರೂಪಾಯಿ ಇದೆ. ನನ್ನ ಲೊಕೇಶನ್ ಆಲ್ರೆಡಿ ಆಗಿದೆ, 2 ಅಡ್ರೆಸ್ ಅಂತೇಳಿ ಇದೆ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಅದು ಕನ್ಫರ್ಮ್ ಆಗಿ ಎಲ್ಲನೂ ತೋರಿಸುತ್ತೆ. ಈ ಅಡ್ರೆಸ್ನ ನಾವು ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಇವಾಗ ಅಡ್ರೆಸ್ ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ಚೆಕ್ಔಟ್ ಅಂತಿದೆ ನೋಡಿ, ನಾವು ಕೂಡ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಚೆಕ್ಔಟ್ ಮೇಲೆ ನಾನು ಕೂಡ ಕ್ಲಿಕ್ನ ಮಾಡ್ಕೋತೀನಿ. ಪ್ರೀ ಡಿಲಿವರಿ ಆರ್ಡರ್ ಅಬೌವ್ 100 ರುಪೀಸ್ ಇದೆ, 100 ರುಪೀಸ್ಗಿಂತ ನಾವು ಏನಾದರೂ ಮಾಡಿದ್ರೆ ಪ್ರೀ ಆರ್ಡರ್ ಆಗುತ್ತೆ. ಡಿಲಿವರಿ ಟೋಕನ್ -20 ರೂಪಾಯಿ ಆಗಿದೆ. ಡಿಲಿವರಿ ಯಾವುದೇ ರೀತಿಯ ಡಿಲಿವರಿ ಚಾರ್ಜಸ್ ಕೂಡ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೂಗಲ್ ಪೇ, ಫೋನ್ಪೇ ಆಗಿರ್ಬೋದು, ಅದೇ ರೀತಿ ಪೇ ಲೆಟರ್ ಆಗಿರ್ಬೋದು, ವಾಲೆಟಿಂದ ಬೇಕಾದ್ರೂ ನೀವು ಕೂಡ ಪೇನ ಮಾಡ್ಕೋಬೋದು. 9:12 ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗ ಟೈಮ್ ಸರಿಯಾಗಿ 8:43 ಆಗಿದೆ ನೋಡೋಣ. 8:43 ಅಂದರೆ 8:43 ಅಂದರೆ ಒಂದು 20 ನಿಮಿಷ ತಗೊಳುತ್ತೆ ಅನ್ಕೋತೀನಿ. 9 ಗಂಟೆ ಅಂದರೆ 43, 53, 63 ಅರ್ಧ ಗಂಟೆ ತೋರಿಸ್ತಾ ಇದೆ. ಅರ್ಧ ಗಂಟೆಯಲ್ಲಿ ಬರುತ್ತೆ ಅಂತೇಳಿ ನಮಗೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಬಿಗ್ ಬಾಸ್ಕೆಟ್ ಆರ್ಡರ್ ಕೂಡ ಆಯಿತು, ನಾವು ಕೂಡ ಇಲ್ಲಿ ನೋಡ್ಬೋದು ಇವರ್ ಆರ್ಡರ್ ಕನ್ಫರ್ಮ್ ಬೀಯಿಂಗ್ ಪ್ಯಾಕ್ಡ್ ಅಂತ ಇದೆ ನೋಡೋಣ. 9:12 ಬರುತ್ತಾ ಇಲ್ವ ಅಂತೇಳಿ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆರ್ಡರ್ ಮಾಡಿರೋ ಅದು ಏನು ಆರ್ಡರ್ ಮಾಡಿದ್ದೀನಿ ಅದು ಬರುತ್ತಾ ಇಲ್ವ ಅಂತೇಳಿ ಅದನ್ನು ಕೂಡ ನೋಡೋಣ ಅಂತ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಏನು ಆರ್ಡರ್ ಮಾಡಿದೆ ಅದು ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಕೂಡ ನೋಡ್ಬೋದು, ನಾನು ಇದು ಒಂದು ಚಿಪ್ಸ್ ಮಾಡಿದೆ, ಒಂದು ಓರಿಯೋ ಮಾಡಿದೆ, ಆ ಆರ್ಡರ್ ಬಂದಿದೆ. ಬಟ್ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿಯ ಕ್ಯಾರಿ ಬ್ಯಾಗ್ ಕೂಡ ಅವರು ನನಗೆ ಕೊಟ್ಟಿಲ್ಲ. ಏನು ಡೆಲಿವರಿ ಬ್ಯಾಗ್ ಇರುತ್ತೆ ಆ ಬ್ಯಾಗಲ್ಲಿ ಹಾಕೊಂಡು ಕೂಡ ಬಂದಿದ್ರು ಅಂತಲೇ ಹೇಳ್ಬೋದು. ನನಗೆ 9:12 ಡೆಲಿವರಿನ ಕೊಡಬೇಕಾಗಿತ್ತು, ನಿಮಗೂ ಕೂಡ ಗೊತ್ತೇ ಇದೆ. ಬಟ್ ಇವಾಗ ಕರೆಕ್ಟಾಗಿ ಟೈಮ್ ನೋಡಿದ್ರೆ 9:02 ಅಂತಲೇ ಹೇಳ್ಬೋದು. 10 ನಿಮಿಷ ಮುಂಚಿತವಾಗಿ ಬಂದಿದ್ದಾರೆ, 15 ರಿಂದ 18 ನಿಮಿಷಕ್ಕೆ ನನಗೆ
ಡೆಲಿವರಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಬಿ ಬಿ ನೌ ಅಂತೇಳಿ ಹೊಸದಾಗಿ ಅವ್ರನ್ನೂ ಕೂಡ ಕೇಳಿದೆ ನಾನು, ಎಷ್ಟು ಮಂತ್ ಆಯಿತು ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿ ಅಂತೇಳಿ. ಇದು ಬಂದ್ಬಿಟ್ಟು ಇವಾಗ ಲೇಟೆಸ್ಟಾಗಿ 1 ಮಂತ್ ಕೂಡ ಆಗಿಲ್ಲ ಅಂತಲೇ ಹೇಳಿದ್ರು. ಮುಂಚೆ ಆದರೆ ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಕೊಡ್ತಾಯಿದ್ರು, ಇಲ್ಲಾಂದರೆ ಸಾಯಂಕಾಲ ಏನಾದ್ರು ನೀವೇನಾದ್ರು ಆರ್ಡರ್ ಮಾಡಿದ್ರೆ ಮಾರನೇ ದಿನ ಬರ್ತಾಯಿತ್ತು. ಬಟ್ ಇವಾಗ 15-30 ನಿಮಿಷದಲ್ಲಿ ನಿಮ್ಮ ನೀವೇನು ಗ್ರಾಸರಿ ಆಗಿರ್ಬೋದು, ನಿಮ್ಮ ಆಯಿಲ್ ಆಗಿರ್ಬೋದು, ಏನು ಆರ್ಡರ್ ಮಾಡ್ತೀರಾ, 3,000+ 30,000ಕ್ಕಿಂತ ಜಾಸ್ತಿ ಐಟಮ್ಗಳು 15-30 ನಿಮಿಷದಲ್ಲಿ ಬರುತ್ತೆ ಅಂತಲೇ ಅದರಲ್ಲಿ ತಿಳಿಸಿದ್ದಾರೆ. ನೀವು ಕೂಡ ಆರ್ಡರ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿ ಎಂಜಾಯ್ನ ಮಾಡಿ ಅಂತ ತಿಳಿಸ್ತಾ, ಈ ವಿಡಿಯೋಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ನ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.